ಕಾಣುತ್ತಿರುವುದು ಸಪೋಟಾ ಅಥವಾ ಚಿಕ್ಕುವಿನಲ್ಲಿ ಸಸ್ಯಾಭಿವೃದ್ಧಿಗಾಗಿ ಮಾಡುವ ಸಾಮೀಪ್ಯ ಕಸಿ ವಿಧಾನ. ಇದಕ್ಕೆ ಮೊದಲು ಕಸಿ ಕೊಂಬೆ ಮತ್ತು ಬೇರು ಸಸ್ಯಗಳನ್ನು ತಯಾರಿ ಮಾಡಿಕೊಳ್ಳಬೇಕು. ಕಸಿ ಕೊಂಬೆ ತಯಾರಿಸುವುದು ಸಾಮೀಪ್ಯ ಕಸಿ ವಿಧಾನದಲ್ಲಿ ಕಸಿ ಕೊಂಬೆಯು ಉದ್ದವಾಗಿದ್ದು ತಾಯಿ ಮರಕ್ಕೆ ಅಂಟಿಕೊಂಡೇ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ಕಸಿ ಕೊಂಬೆಯಲ್ಲಿ ಸಾಕಷ್ಟು ಎಲೆಗಳಿರಬೇಕು ಮತ್ತು ಅವು ಒಂದರಿಂದ 1.5 ಸೆಂಟಿಮೀಟರ್ ದಪ್ಪವಿರಬೇಕು. ಬೇರು ಸಸ್ಯಗಳನ್ನು ತಯಾರಿ ಮಾಡುವುದು ಬೇರು ಸಸ್ಯಗಳನ್ನು ಸಾಮಾನ್ಯವಾಗಿ ಬೀಜದಿಂದ ಬೆಳೆಸುತ್ತಾರೆ. ಇದರಿಂದ ಬಲವಾದ ಮತ್ತು ಆಳವಾದ ಬೇರು ಸಮೂಹವುಳ್ಳ ಬೇರು ಸಸ್ಯಗಳನ್ನು ಪಡೆಯಲು ಸಾಧ್ಯ. ಚಿಕ್ಕ ಸಸ್ಯ ಅಭಿವೃದ್ಧಿಯಲ್ಲಿ ಬೇರು ಗಿಡವಾಗಿ ಕಿರಣಿ ಬೀಜವನ್ನು ಬಳಸುತ್ತಾರೆ. ಇದರ ಮೊಳಕೆ ಹಿಡಿಯುವ ಪ್ರಮಾಣವನ್ನು ಹೆಚ್ಚಿಸಲು ಬೀಜವನ್ನು 24 ಗಂಟೆಗಳವರೆಗೆ ಸಗಣಿ ರಾಡಿಯಲ್ಲಿ ನೆನೆಯಿಟ್ಟು ನಂತರ ಬಿತ್ತನೆ ಮಾಡಬೇಕು ಮತ್ತು ಕಿರಣಿ ಸಸ್ಯಗಳ ಬೆಳವಣಿಗೆ ಗತಿಯನ್ನು ಹೆಚ್ಚಿಸಲು 200 ppm ಅಥವಾ 200 mg ಜಿಬ್ರೆಲಿಕ್ ಆಮ್ಲ ಸಸ್ಯ ಪ್ರಚೋದಕವನ್ನು ಸಸ್ಯದ 3ನೇ ಹಾಗೂ 6ನೇ ತಿಂಗಳ ವಯಸ್ಸಿನ ಉಗಳಿಗೆ ಸಿಂಪಡಿಸಬೇಕು. ಕಸಿ ಮಾಡುವ ವಿಧಾನ. ಈ ವಿಧಾನದಲ್ಲಿ ಬೇರು ಸಸ್ಯ ಮತ್ತು ಕಸಿ ಕೊಂಬೆಗಳನ್ನು ಸ್ವತಂತ್ರವಾಗಿ ಒಂದರಲ್ಲೊಂದು ಬೆಸೆದ ನಂತರ ಬೇರ್ಪಡಿಸಲಾಗುವುದು. ಪಾಲಿಥೀನ್ ಚೀಲದಲ್ಲಿ ಬೆಳೆದ ಸೂಕ್ತ ಗಾತ್ರದ ಅಂದರೆ 1ರಿಂದ 1.5 ಸೆಂಟಿಮೀಟರ್ ದಪ್ಪದ ಬೇರು ಸಸ್ಯಗಳನ್ನು ಕಸಿ ಮಾಡಲು ಬಳಸಬೇಕು. ಇಂತಹ ಬೇರು ಸಸ್ಯಗಳನ್ನು ಪಾಲಿಥೀನ್ ಚೀಲದ ಸಮೇತ ಅಪೇಕ್ಷಿತ ಕಸಿ ಕೊಂಬೆಯ ಪಕ್ಕಕ್ಕೆ ಇಟ್ಟು ಹರಿತವಾದ ಚಾಕುವಿನಿಂದ 2ರಿಂದ 2.5 ಸೆಂಟಿಮೀಟರ್ ಉದ್ದ ಅಂಡಾಕಾರದ ತೊಗಟೆ ಮತ್ತು ಕಟ್ಟಿಗೆಯ ಶಕ್ತಿಯನ್ನು ಕೆತ್ತಿ ತೆಗೆಯಬೇಕು. ಕಾಂಡ ಭಾಗವನ್ನು ಬಿಲ್ಲಿನಂತೆ ಸ್ವಲ್ಪ ಭಾಗವಂತೆ ಹಿಡಿದಲ್ಲಿ ಈ ಕೆಲಸ ಸುಲಭ. ಚಕ್ಕೆ ತೆಗೆಯುವಾಗ ಗಾಯದ ಭಾಗ ನುಣ್ಣಗಿರಬೇಕು. ಅದೇ ರೀತಿ ಅಷ್ಟೇ ಗಾತ್ರದ ಚಕ್ಕೆಯನ್ನು ಕಸಿ ಕೊಂಬೆಯಲ್ಲಿಯೂ ತೆಗೆದು ಕೆತ್ತಿದ ಭಾಗಗಳು ಒಂದಕ್ಕೊಂದು ಸೇರಿಕೊಳ್ಳುವಂತೆ ಜೋಡಿಸಿ ಪಾಲಿಥೀನ್ ಶೀಟಿನಿಂದ ಬಿಗೆಯಬೇಕು. ಸುಮಾರು 2ರಿಂದ 3 ತಿಂಗಳುಗಳಲ್ಲಿ ಗಾಯಗಳೆರಡು ಬೆಸೆದು ಒಂದಾಗುತ್ತವೆ. ಬೇರು ಸಸ್ಯದ ತಲೆ ಮತ್ತು ಕಸಿ ಕೊಂಬೆಯ ಬುಡಭಾಗವನ್ನು ಕಸಿಗಂಟಿನಿಂದ ಸ್ವಲ್ಪ ದೂರದಲ್ಲಿ ಹಂತ ಹಂತವಾಗಿ ಕಚ್ಚಿಕೊಟ್ಟು ಬೇರ್ಪಡಿಸಬೇಕು. ಹೀಗೆ ಬೇರ್ಪಡಿಸಿದ ಕಸಿ ಗಿಡವನ್ನು ನೆರಳಿನಲ್ಲಿಟ್ಟು ನೀರು ಹಾಕಿ ಮುಂದಿನ ಋತುವಿನವರೆಗೆ ಪೋಷಿಸಬೇಕು.